ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸೋರೆಕಾಯಿಯಿಂದ ಪರೋಠ ಮಾಡೋಣ. ಸೋರೆಕಾಯಿ ಪರೋಠ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಸೋರೆಕಾಯಿ ಸಿಪ್ಪೆ ತೆಗೆದು ತುರಿದು ಒಂದು ಕಪ್ ಎತ್ತಿಟ್ಕೊಂಡಿದ್ದೀನಿ, ಒಂದು ಕಪ್ಪು ಗೋಧಿ ಹಿಟ್ಟು, ಅರ್ಧ ಸ್ಪೂನು ಸೋಂಪು, ಅರ್ಧ ಸ್ಪೂನು ಎಳ್ಳು, ಕಸ್ತೂರಿ ಮೇಥಿ ಒಂದೆರಡು ಸ್ಪೂನು, ಕೊಬ್ಬರಿ ನಾಲ್ಕು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪು ನಾಲ್ಕು ಸ್ಪೂನು, ಸುಡಕ್ಕೆ ಎಣ್ಣೆ ಒಂದು ನಾಲ್ಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಸ್ಪೂನು. ಈಗ ಒಂದು ಬೌಲಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತಾ ಇದ್ದೀನಿ. ಈಗ ಕೈಯಲ್ಲಿ ಫಸ್ಟ್ ಇದನ್ನು ಕಲಸ್ಕೊಳ್ಳೋಣ. ನೀರು ಬೇಕಾದರೆ ನೀರು ಚುಮುಕ್ಸ್ಕೊಂಡು ಹಿಟ್ಟು ಕಲಸ್ಕೊಂಬಿಡೋಣ. ನೋಡಿ ಹೀಗೆ, ಇದು ಇಡೋ ಅವಶ್ಯಕತೆ ಇಲ್ಲ, ತಕ್ಷಣ ನಾವು ಮಾಡ್ಬೋದು. ಒಂಚೂರು ಎಣ್ಣೆ ಹಾಕಿನೂ ಸಹ ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ, ಈಗ ಇದು ಉಂಡೆ ಮಾಡ್ಕೊಳ್ಳೋಣ. ಈಗ ಒಂದು ಉಂಡೆ ತಗೊಂಡು ಹಿಟ್ಟು ಹಚ್ಕೊಂಡು ಒಸಿದ್ಕೊಳ್ಳೋಣ. ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಒಸಿದ್ಕೊಳ್ಳೋಣ. ನಾನು ತವ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಇದು ಟೊಮೆಟೊ ಚಟ್ನಿ ಜೊತೇಲಿ, ಮೊಸರು ಜೊತೇಲಿ, ಚಟ್ನಿ ಕೊಬ್ಬರಿ ಚಟ್ನಿ ಜೊತೇಲಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ತವ ಬಿಸಿ ಆಗಿಬಿಟ್ಟಿದೆ. ಈಗ ಇದನ್ನು ತವ ಮೇಲೆ ಹಾಕ್ತಾ ಇದ್ದೀನಿ. ತಿರುವಾಕ್ಕೊಂಡು ಎರಡು ಸೈಡು ಎಣ್ಣೆ ಹಚ್ಚಿ ಈ ಪರೋಟನ ಸುಟ್ಕೊಂಬಿಡೋಣ. ನೋಡಿ, ತಿರುವಾಕಿ ಇಲ್ಲು ಎಣ್ಣೆ ಹಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸುಡಬೇಕು. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಡಾಟ್ ಡಾಟ್ಸ್ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಬಿಡೋಣ. ನಾನು ಇನ್ನೊಂದು ನಿಮಗೆ ಒಸದು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಒಸದು ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಒಸದ್ಕೊಂಡೋಣ. ನೋಡಿ ಹೀಗೆ, ಇದು ಎರಡು ಕಡೆ ಎಣ್ಣೆ ಹಚ್ಚಿ ಸುಟ್ಕೊಂಬಿಡೋಣ. ಉಳಿದಿದ್ದ ಹಿಟ್ಟು ಸಹ ಇದೇ ರೀತಿ ಮಾಡ್ಕೊಂಬಿಡೋಣ. ನೋಡಿ, ಸರ್ವಿಂಗ್ ಬೌಲಲ್ಲಿ ಇಡ್ತಾ ಇದ್ದೀನಿ. ಸೋರೆಕಾಯಿ ಪರೋಟ ರೆಡಿ.